ಭಾರತದ ಸೈನಿಕರೇ ಹಾಗೆ ತಮ್ಮ ಜೀವಕ್ಕಿಂತ ದೇಶವೇ ಹೆಚ್ಚು ಅಂತ ದೇಶದ ಗಡಿಯಲ್ಲಿ ಎದೆಯೊಡ್ಡಿ ನಿಲ್ತಾರೆ ಒಂದು ನರಪಿಳ್ಳೆ ಕೂಡ ದೇಶದ ಗಡಿ ಪ್ರವೇಶ ಮಾಡುವುದಕ್ಕೂ ಬಿಡದ ಸೈನಿಕರು ಇಬ್ಬರು ಉಗ್ರರ ಹೆಡೆಮುರಿ ಕಟ್ಟಿದ್ದಾರೆ ಹೌದು ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಹೆಬ್ಬುಲಿಗಳಂತೆ ದೇಶದ ಸೈನಿಕರು ಇರ್ತಾರೆ ಅಂತ ತಿಳಿದ ಮೇಲೂ ಪಾಕಿಸ್ತಾನದ ಉಗ್ರರು ಭಾರತದ ಗಡಿ ಪ್ರವೇಶ ಮಾಡೋ ದುಸ್ಸಾಹಸಕ್ಕೆ ಕಾಯಿ ಹಾಕಿದ್ರು ಹೀಗಾಗಿ ಹಣೆ ಬರಹ ಕೆಟ್ಟ ಪಾಕಿಸ್ತಾನಿ ಉಗ್ರರು ದೇಶದ ಸೈನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಈ ಇಬ್ಬರು ಪೈಕಿ ಓರ್ವನ ಸದೆ ಬಡದಿರೋ ಸೈನಿಕರು ಓರ್ವನ ಹೆಡೆ ಕಟ್ಟಿದ್ದಾರೆ ಹೌದು ಹೀಗೆ ಗಡಿ ಪ್ರವೇಶಿಸಿದ ಇಬ್ಬರು ಲಷ್ಕರೆ ತೊಯ್ಬಾದ ಪಾಪಿಗಳು ರಾಜಾರೋಷವಾಗಿ ಓಡಾಡ್ತಾ ಇದ್ರು ಆದ್ರೆ ಚೆಕ್ ಪೋಸ್ಟ್ ನಲ್ಲಿ ಬೈಕ್ ನಲ್ಲಿ ಇದ್ದ ವೇಳೆ ಅವರ ಮೇಲೆ ಸಂಶಯಗೊಂಡ ಸೈನಿಕರನ್ನ ನೋಡ್ತಾ ಇದ್ದಂತೆ ತಪ್ಪಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಇವರಲ್ಲಿ ಒಬ್ಬನನ್ನ ಭದ್ರತಾ ಪಡೆ ಮುಲಾಜಿಲ್ಲದೆ ಬಡಿದು ಹಾಕಿದೆ ಸಿಕ್ಕಿಬಿದ್ದ ಮತ್ತೊಬ್ಬ ತನ್ನ ಕೊಲ್ಲದಂತೆ ಅಂಗಲಾಚಿ ಬೇಡಿಕೊಂಡಿದ್ದರಿಂದ ಆತನನ್ನ ಸೇನಾ ಪಡೆ ಬಂಧಿಸಿದೆ ಆತನ ರಿಮ್ಯಾಂಡ್ ಕಂಡೆತ್ತಿದ ಭದ್ರತಾ ಪಡೆಗೆ ಬೆಚ್ಚಿ ಬೀಡಿಸೋ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಭಾರತದ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿರೋ ಈತ ಪಾಕಿಸ್ತಾನದಲ್ಲಿ ಉಗ್ರ ಸಂಘಟನೆಗಳು ವಿಧ್ವಂಸಕ ಕೃತ್ಯಗಳನ್ನು ಎಸಗಲು ಹೇಗೆಲ್ಲ ಟ್ರೈನಿಂಗ್ ಕೊಡತ್ತೆ ಅನ್ನೋ ವಿಚಾರವನ್ನ ಡಿಟೇಲ್ ಆಗಿ ಬಾಯ್ಬಿಟ್ಟಿದ್ದಾನೆ ಅಲ್ಲದೆ ಭಾರತದಲ್ಲಿ ಯಾವೆಲ್ಲ ಸಂಚು ಹೂಡಿದ್ರು ಅನ್ನೋ ಬಗ್ಗೆ ಕೂಡ ಆತ ವಿವರಿಸಿದ್ದಾನೆ ಅಂದಹಾಗೆ ಸಿಕ್ಕಿಬಿದ್ದ ಉಗ್ರ ಲಷ್ಕರೆ ತೊಯ್ಬಾದ ಅಂಗಸಂಸ್ಥೆ ದಿ ರೆಸಿಸ್ಟೆಂಟ್ ಫ್ರಂಟ್ ನ ಸದಸ್ಯ ಅಂತ ಹೇಳಿದ್ದಾನೆ ಇನ್ನು ಕಾಶ್ಮೀರದಲ್ಲಿ ಸದಾ ಗಲಭೆ ಸೃಷ್ಟಿ ಮಾಡೋ ಉದ್ದೇಶದಿಂದಲೇ ಈ ರೆಸಿಸ್ಟೆಂಟ್ ಫ್ರಂಟ್ ಅನ್ನ ಸ್ಥಾಪಿಸಲಾಗಿದೆ ಬಡ ಯುವಕರಿಗೆ ಹಣದ ಆಮಿಷ ಒಡ್ಡಿ ಅವರನ್ನ ತಮ್ಮ ಸಂಘಟನೆಗೆ ಸೆಳೆಯೋ ಡಿಆರ್ಎಫ್ ಸಂಘಟನೆ ಈ ಮೂಲಕ ವಿಧ್ವಾಂಸಕ ಕೃತ್ಯಗಳಿಗೆ ಸಂಚು ರೂಪಿಸುತ್ತೆ ಈಗಾಗಲೇ ಕಾಶ್ಮೀರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಸಂಘಟನೆ ಐ ಮಂದಿ ಪ್ಯಾರಾಮಿಲಿಟರಿ ಪಡೆಯವರ ಮೇಲೆ ಅಟ್ಯಾಕ್ ಮಾಡಿದೆ ಅಲ್ಲದೆ ಬಿಜೆಪಿಯ ಮೂರು ಮಂದಿ ಮುಖಂಡರನ್ನ ಹತ್ಯೆಗೈದಿದೆ ಬಂಧಿತ ಉಗ್ರನನ್ನ ಮಾಧ್ಯಮದೆದುರು ಹಾಜರುಪಡಿಸಿದಾಗ ಆತ ಪಾಕಿಸ್ತಾನದ ಬಗ್ಗೆ ಕರಾಳ ಸತ್ಯಗಳನ್ನ ಬಾಯ್ಬಿಟ್ಟಿದ್ದಾನೆ ಪಾಕ್ ಸೇನಾಧಿಕಾರಿಗಳಿಂದಲೇ ಉಗ್ರರಿಗೆ ಟ್ರೈನಿಂಗ್ ಪಾಕಿಸ್ತಾನದ ಕರಾಳ ಸತ್ಯ ಬಿಚ್ಚಿಟ್ಟ ಉಗ್ರ ಉಗ್ರರ ಆವಾಸಸ್ಥಾನವಾಗಿರೋ ಸ್ಥಾನವಾಗಿರೋ ಪಾಕಿಸ್ತಾನ ಇಡೀ ವಿಶ್ವದ ನೆಮ್ಮದಿಗಿಡಿಸಿದೆ ಈ ಎಲ್ಇಟಿ ಉಗ್ರರು ನೆಲೆಸೋದಕ್ಕೆ ಜಾಗದ ವ್ಯವಸ್ಥೆ ಕಲ್ಪಿಸಿದೆ ಉಗ್ರರಿಗಾಗಿಯೇ ಪಾಕಿಸ್ತಾನ ಸರ್ಕಾರ ವಿಧ್ವಂಸಕ ಕೃತ್ಯಗಳನ್ನ ಎಸಗೋದಕ್ಕೆ ತರಬೇತಿ ಕೂಡ ನೀಡ್ತಾ ಇದೆ ಇನ್ನು ಈ ಬಂದಿದ್ದ ಉಗ್ರ ಎಲ್ಇಟಿ ಸಂಘಟನೆ ಸೇರುವ ವೇಳೆ ಈತನಿಗೆ ಐವತ್ತು ಸಾವಿರ ರೂಪಾಯಿಯನ್ನ ನೀಡಲಾಗಿತ್ತಂತೆ ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲ್ಲಿರೋ ಉಗ್ರ ತರಬೇತಿ ಕೇಂದ್ರಕ್ಕೆ ಆತನನ್ನ ಶಿಫ್ಟ್ ಮಾಡಿ ಅಲ್ಲಿ ಉನ್ನತ ಮಟ್ಟದ ತರಬೇತಿ ಕೂಡ ನೀಡಲಾಗಿತ್ತಂತೆ there ಬಳಿಕ ಪಾಕಿಸ್ತಾನದ ಐಎಸ್ಐ ಉಗ್ರ ಸಂಘಟನೆಯ ಅಧಿಕಾರಿಗಳು ಕೂಡ ಆತನಿಗೆ ಮತ್ತಷ್ಟು ತರಬೇತಿ ನೀಡಿದ್ರಂತೆ ಇದೆಲ್ಲ ಮುಗಿದ ಮೇಲೆ ಖುದ್ದು ಪಾಕಿಸ್ತಾನ ಸೇನಾ ಅಧಿಕಾರಿಗಳೇ ಬಂದು ಮತ್ತೊಂದು ಲೆವೆಲ್ನಲ್ಲಿ ಟ್ರೈನಿಂಗ್ ನೀಡಿದ್ರು ಅಂತ ಸಿಕ್ಕಿಬಿದ್ದಿರೋ ಎಲ್ಇಟಿ ಉಗ್ರ ಪಾಕಿಸ್ತಾನದ ನಿಜ ರೂಪದ ಬಗ್ಗೆ ವಿಸ್ತಾರವಾಗಿ ವಿವರಿಸಿದ್ದಾನೆ ಹೀಗೆ ತರಬೇತಿ ಪೂರ್ಣಗೊಳಿಸಿದ ಈತನಿಗೆ ಕಾಶ್ಮೀರದಲ್ಲಿ ಮುಸ್ಲಿಮರ ಮೇಲೆ ಭಾರತೀಯ ಸೇನೆ ದೌರ್ಜನ್ಯ ಎಸಕ್ತಾ ಇದೆ ಅಂತ ಹೇಳಿ ಪಾಕ್ ಈತನನ್ನ ಭಾರತಕ್ಕೆ ಕಳುಹಿಸಿತ್ತಂತೆ ಆದ್ರೆ ಗಡಿ ಪ್ರವೇಶಿಸಿ ಒಳಬಂದ ಮೇಲೆ ನನಗೆ ಅಂತದ್ದೇನೂ ಕಾಣಿಸಲಿಲ್ಲ ಇಲ್ಲಿ ಜನರು ಸಂತೋಷವಾಗಿ ಓಡಾಡ್ತಾ ಇದ್ದಾರೆ ಅಂತ ಬಂಧಿತ ಉಗ್ರನೇ ಹೇಳಿದ್ದಾನೆ ಹೀಗೆ ಸುಳ್ಳೇ ತನ್ನ ಮನೆ ದೇವರನ್ನಾಗಿ ಮಾಡಿಕೊಂಡಿರೋ ಪಾಕಿಸ್ತಾನ ಇಡೀ ವಿಶ್ವಕ್ಕೆ ವಿಷಾಕಾರ್ತಾ ಇದೆ ಎಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ಪಾಕಿಸ್ತಾನ ಮಾತ್ರ ಯಾವುದೇ ಉಗ್ರರ ಪೋಷಣೆಗೆ ನಾವು ನಿಂತಿಲ್ಲ ನಿಲ್ಲೋದೂ ಇಲ್ಲ ಅಂತಾನು ಸುಳ್ಳು ಹೇಳ್ತಾ ಇದೆ ವಿಶ್ವಮಟ್ಟದ ಸಭೆಗಳಲ್ಲೂ ಇದೇ ರೀತಿ ಬೊಬ್ಬೆ ಹೊಡೆಯೋ ಪಾಕಿಸ್ತಾನ ಏನೇ ಹೇಳಿದ್ರು ತಾನು ಉಗ್ರರನ್ನ ಹುಟ್ಟು ಹಾಕೋದನ್ನ ಮಾತ್ರ ನಿಲ್ಲಿಸೋದಿಲ್ಲ ಅಂತ ಅಂತ ಮತ್ತೆ ಒಳಸಂಚು ಮಾಡ್ತಾನೆ ಇದೆ ಮಂಜುನಾಥ್ ದೇವಾಂಗ್ ಶೆಟ್ಟಿ ನ್ಯೂಸ್ ಡೆಸ್ಕ್ ಕರ್ನಾಟಕ ಟಿವಿ